ಒಳಗಡೆ ಇರೋವಂಥ ಶಕ್ತಿ ಅಷ್ಟು. ಹೌ ಎವರ್ ಮಚ್ ಐ ಕುಡ್ ಐ ಡಿಡ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ನಾನು ಹೋಗಿ ಇಮ್ಮಿಡಿಯೇಟ್ಲಿ ಪ್ರಶ್ನೆನ ಹೋಗಿ ಡೈರೆಕ್ಟರ್ ಹತ್ರ ಎತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಹೋಗಿ ಹೇಳಿದೆ ದಟ್ ನಾನು ಮತ್ತೆ ರಿಹರ್ಸಲ್ಸ್ ಬರಲ್ಲ, ಬರೀ ಟೇಕ್ಸಿಗೆ ಬರ್ತೀನಿ, ನನ್ನ ಕೆಲಸನ ನಾನು 100% ಮಾಡ್ತೀನಿ ಅಷ್ಟೇ. ನಾನು ನನ್ನ ಸ್ಟಾಫ್ಗೂ ಕೂಡ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಕೊಟ್ಟಿದೆ ದಟ್ ಟೇಕ್ ಆಗಿದ ತಕ್ಷಣ ನನ್ನ ಕಂಪ್ಲೀಟ್ಲಿ ಕ್ಯಾರವಾನಿಗೆ ಕರ್ಕೊಂಡು ಹೋಗ್ಬಿಡಿ. ಆ್ಯಂಡ್ ದಟ್ ಈಸ್ ಎಕ್ಸಾಕ್ಟ್ಲಿ ವಾಟ್ ದೇ ಡಿಡ್. ಆದರೆ ಈ ಒಂದು ಘಟನೆ ನಡೆದಿದ ತಕ್ಷಣ ನನಗೆ ಒಂದು ಹೆಣ್ಣಾಗಿ ಇಮ್ಮಿಡಿಯೇಟ್ಲಿ ಏನು ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಐ ವಾಸ್ ಕನ್ಫ್ಯೂಸ್ಡ್ ವೆದರ್ ದಿಸ್ ಇಸ್ ಈವನ್ ಹ್ಯಾರಸ್ಮೆಂಟ್. ಐ ನ್ಯೂ ಇಟ್ ಫೆಲ್ಟ್ ರಾಂಗ್ ಸರ್, ಇದು ನನಗೆ ಅನಿಸಿದ್ದು. ಏನು ಸರ್ ಸರ್ ಅದು ನಾನು ಅಕೌಂಟ್ ನನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದೀನಿ ಸರ್, ಅಲ್ಲೇ ಮುಗೀತು. ಸರ್ ನನ್ನ ಸ್ಟೇಟ್ಮೆಂಟ್ ಅಲ್ಲಿ ನಾನು ಅದನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೀವು ಮತ್ತೆ ಮತ್ತೆ ಎಷ್ಟೇ ಸಲ ಕೇಳಿದ್ರು ನಾನು ಹೇಳಲ್ಲ. ಅಲ್ಲ ಮೇಡಮ್, ಆಕ್ಚುಲಿ ನೀವು ಬರೀ ಫೇಸ್ಬುಕ್ ಅಲ್ಲಿ ಮಾತ್ರ ಹೇಳಿದ್ದೀರಾ, ಹೇಳಿ ಮೀಡಿಯಾ ಮುಂದೆ ಹೇಳಿ. ಮನು ಸರ್ ಪ್ಲೀಸ್, ನಾನು ಎಷ್ಟು ನನ್ನ ಕೈಯಲ್ಲಿ ಆಗಿತ್ತೋ, ಎಷ್ಟು ನನಗೆ ಮಾಡಕ್ ಆ ಟೈಮಲ್ಲಿ ಆಗಿತ್ತೋ ಅಷ್ಟು ನಾನು ಮಾಡಿದೆ. ಮುಂದೆ ಹೋಗ್ತಾ ಒಂದು ನಿಮಿಷ, ಮುಂದೆ ಹೋಗ್ತಾ ನಾನು ಅದು ಕೂಡ ಹೇಳಿದ್ದೀನಿ ದಟ್ ಮುಂದೆ ಹೋಗ್ತಾ ನೆಕ್ಸ್ಟ್ 2 ಸ್ಕೆಡ್ಯೂಲ್ಸ್ ಅಲ್ಲಿ ಮತ್ತೆ ಮತ್ತೆ ಅವರು ನನ್ನ ವರ್ಬಲಿ ಮಾತಿನಲ್ಲಿ ನನ್ನ ಡಿನ್ನರ್ಗೆ ಆಚೆ ಬಾ, ಅಲ್ಲಿಗೆ ಬಾ ಅಂತಾನು ನಾನು ನನ್ನ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದೀನಿ ಅವ್ರು ಕೇಳಿದ್ರು ಅಂತ. ಇಟ್ ಇಸ್ ಅನ್ವೆಲ್ಕಮ್. ನಾನು ಪ್ರತಿ ಸಲ ಕೂಡ ನೋ ಅಂತ ಸ್ಟ್ರಾಂಗ್ ಆಗಿ ಹೇಳಿದ್ದೆ. ಹಾಗಾಗಿ ನನಗೆ ಆ ಟೈಮಲ್ಲಿ ಎಷ್ಟು ರಿಯಾಕ್ಟ್ ಮಾಡೋಕ್ಕಾಯ್ತು, ನಾನು ರಿಯಾಕ್ಟ್ ಮಾಡಿದೆ ಮೇಡಮ್. ಆಯ್ತಾ ಸರ್, ನೀವೊಂದು ಪ್ರಶ್ನೆ ಕೇಳಿದ್ರಿ, ಆಗ ಐ ಸಿ ಸಿ ಇತ್ತಲ್ಲ, ಐ ಸಿ ಸಿಗೆ ಯಾಕೆ ಕಂಪ್ಲೇಂಟ್ ಮಾಡಿಲ್ಲ ಅಂತ. ಆ ಟೈಮಲ್ಲಿ ಕಮಿಟಿ ಅಂತ ಐ ಸಿ ಸಿ ನಾವು ಸೆಟಪ್ ಮಾಡಿಲ್ಲ. ಇವತ್ತು ಸರ್ ಈಗ ಹಳೆದ ವಿಷಯ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ ಸರ್. ನಾನು ಈಗ ಆಚೆ ಬರ್ತಾ ಇದ್ದೀನಿ ಸರ್, ಅಟ್ ಲೀಸ್ಟ್ ನಾನು 1.5 ವರ್ಷ ಆದ್ಮೇಲೆ ಹೇಳ್ತಾ ಇದ್ದೀನಿ. ಇನ್ನು ಎಷ್ಟೋ ಕೇಸ್ಗಳು 10 ವರ್ಷ 20 ವರ್ಷದ ನಂತರ ಬಂದಿದೆ. ನನಗೆ ಈಗಷ್ಟೇ ಧೈರ್ಯ ಬಂದಿರೋದು ಸರ್, ನನಗೆ ಆಗ ಧೈರ್ಯ ಇರಲಿಲ್ಲ, ನನಗೆ ಅಷ್ಟು ಹೆದರಿಕೆ. ಈಗ ನನಗೆ ಈ ಮೀಟು ಅಭಿಯಾನದಿಂದ ಇನ್ನೊಂಚೂರು ಧೈರ್ಯ ಬಂದಿದೆ. ನಾನು ನನ್ನ ಕತೆ ಹೇಳಿದ್ರೆ ಒಂದಿಷ್ಟು ಜನ ನನ್ನ ಜೊತೆ ನಿಂತ್ಕೋತಾರೆ, ಒಂದಿಷ್ಟು ಜನ ಅನ್ಸರ್. ಇನ್ನೊಂದು ವಿಷಯ ಕೂಡ, ನಾನು ಎತ್ತಿದ ಮಾತು ಅವ್ರ ಅನ್ಪ್ರೊಫೆಷನಲಿಸಮ್ ಹಾಗೂ ಮಿಸ್ಕಾಂಡಕ್ಟ್ ಬಗ್ಗೆ. ಯಾವುದೇ ಆಕ್ಟರ್, ನಾನು ತುಂಬ ಜನ ಸೂಪರ್ ಸ್ಟಾರ್ಗಳ ಜೊತೆ ಕೆಲಸ ಮಾಡಿದ್ದೀನಿ, ಯಾರು ಅವ್ರ ಪೊಸಿಷನ್ಸ್ ಆಫ್ ಪವರ್ನ ನನ್ನ ಜೊತೆ ಅಬ್ಯೂಸ್ ಮಾಡಿಲ್ಲ. ನನ್ನ ಹೆಸರುಗಳು ತಗೋತೀನಿ, ದರ್ಶನ್ ಸರ್ ಆಗಿರಲಿ, ಸುದೀಪ್ ಸರ್ ಆಗಿರಲಿ, ಯಾರು ನನ್ನ ಜೊತೆ ತಪ್ಪಿಕೊಂಡು ನಡ್ಕಿನ್ ತಪ್ಪಾಗಿ ನಡೆದಿಲ್ಲ. ದೇ ವರ್ ವೆರಿ ರೆಸ್ಪೆಕ್ಟಬಲ್ ಮೆನ್ ಎಕ್ಸೆಪ್ಟ್ ಫಾರ್ ದಿಸ್ ಎಕ್ಸ್ಪೀರಿಯನ್ಸ್. ಹೌದು ಸರ್, ಅದು ಮಾತ್ರ ಅಲ್ಲ. ಹಾಂ, ಸರ್ ತುಂಬಾ ಹೆಸರುಗಳು, ನಾನು ಇದಕ್ಕಿಂತ ಮುಂಚೆ ಕಾಸ್ಟಿಂಗ್ ಕೌಚ್ ಬಗ್ಗೆ ಮಾತಾಡಿದ್ದೀನಿ ಇಂಡಿಯಾ ಟುಡೇ ಸೌತ್ ಕೇವ್ ಅಲ್ಲಿ. ಹೆಸರು ತಗೊಳ್ಳಿಲ್ಲ ಅಂದ್ರೂ ಕೂಡ ನಾನು ಕ್ಲಿಯರ್ ಆಗಿ ಯಾರದು ಅನ್ನೋದು ಅನ್ನೋ ವಿಚಾರ ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಆ ಸ್ಟೇಟ್ಮೆಂಟ್ ಅಲ್ಲಿ. ಅಂಡ್ ಇನ್ನೊಂದು ವಿಚಾರ ಏನು ಅಂತಂದ್ರೆ ಸರ್, ಈ ಹೌದು ಇವ್ರ ಹೆಸರು ನಾನು ಯಾಕೆ ತಗೋತಾ ಇದ್ದೀನಿ ಅಂತಂದ್ರೆ, ಹೌದು ಅದಕ್ಕೊಂದು ಕಾರಣ ಇದೆ. ಆ ಕಾರಣ ನಾವು ಕೋರ್ಟ್ ಆಫ್ ಲಾನಲ್ಲಿ ನೋಡ್ತೀವಿ.